ಪ್ರಮುಖವಾಗಿ ಮತ್ತೆ ಅವರು ಕೂಡ ಅಕ್ಕಲ್ಲಿ ಕಾಂಗ್ರೆಸ್ ಹೋಗ್ತಾರೆ ಬೆಂಬಲಿಗರ ಜೊತೆಗೆ ಚರ್ಚೆ ಆಗ್ತಿದೆ ಅನ್ನುವಂತ ಮಾತು ಹೇಳ್ತಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಇವ್ರ ಜೊತೆ ಎಲ್ಲರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳ್ಬರ್ತಿದ್ರು ಸರ್ ಎಲ್ಲ ನಿಮ್ಮ ಮಾಹಿತಿಗಳು ಸುಳ್ಳು ನೀವು ಬಿಜೆಪಿ ನಾಯಕರುಗಳು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅದನ್ನ ನೀವು ಚರ್ಚೆ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿದ್ರು ನೀವು ಸುಮ್ಮನೆ ಇದ್ದೀರಿ ಅವರು ರಂಗೋಲೆ ಕೆಳಗಡೆ ನಾವು ಕಣ್ಣು ಇದು ಕೋತಿನೋ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತದೆ ಅಂತ ನೀವು ಅನ್ಕೊಂಡಿದ್ದೀರಿ ಅವರು ಅನ್ಕೊಂಡಿದ್ದೀರಿ ಸರ್ಕಾರ ಇದೆ ಅವರು ಏನೇನು ಪಾಠ ಕಲಿಸ್ಕೊಂಡಿದ್ದಾರೆ ಆ ಪಾಠನೂ ನಮಗೆಲ್ಲ ನೆನಪಿದೆ ಸದ್ಯಕ್ಕೆ ನಾವು 136 ಜನ ಗೆದ್ದಿದ್ದೀವಿ ಇಬ್ಬರು ಇಂಡಿಪೆಂಡೆಂಟ್ಸ್ ಇದ್ದಾರೆ ನಮಗೆ ನಾವು ಏನು ಜನರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸಿಕೊಳ್ಳಬೇಕು ಬಟ್ ಗ್ಯಾರಂಟಿ ಸ್ಕೀಮ್ ಎಲ್ಲ ತಲುಪಿಸಬೇಕು ಈ ರಾಜ್ಯದಲ್ಲಿ ಉತ್ತಮವಾದಂತ ಆಡಳಿತ ಕೊಡಬೇಕು ಜನ ಏನು ಅವರ ಮೇಲೆ ರೋಷದ್ದು ಈ ಸರ್ಕಾರನ ಕಿತ್ತು ಬಿಸಾಕಿದ್ದಾರೆ ಅವರಿಗೆ ನೆಮ್ಮದಿ ಸಿಗಬೇಕು ಒಬ್ಬ ಬಿಜೆಪಿ ಅವರಿಗೆ ದಡದವರಿಗೆ ಒಬ್ಬ ನೆಮ್ಮದಿ ಇಲ್ಲ ಆ ನೆಮ್ಮದಿಗೆ ಅವರೇ ಏನು ಬೇಕಾದರೂ ಔಷಧಿ ಕಂಡುಹಿಡ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಗಮನಿಸಿದ್ವಿ ನಾವು ಗೆದ್ದಿರೋರು ಮಾತಾಡ್ತಾ ಇದ್ದಾರೆ ಸೋತಿರೋರು ಮಾತಾಡ್ತಾ ಇದ್ದಾರೆ ಎಲ್ಲ ಮಾತಾಡ್ತಾ ಇದ್ದಾರೆ ಮಾತಿಗೆ ನಾಲ್ಗೆಗೆ ಯಾರು ಬಿಗಿಯಾಗಕ್ಕೆ ಬಿಗಾಕಕ್ಕೆ ಆಗಲ್ಲ ಏನೇನು ಬೇಕೋ ಮಾತಾಡಲಿ ನಮ್ಮ ಕಿವಿನೂ ಕೇಳಿಸ್ಕೊಳ್ತಾ ಇದ್ದೀವಿ ಸರ್ ಅವರು ಪ್ರಯತ್ನ ಮುಂದುವರಿಸಿದ್ದಾರೆ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡುವಂತ ಏನು ನೀವು ಕೆಲವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರು ಏನಾದರೂ ಸಣ್ಣದಾಗಿ ಹೇಳಿದ್ರೆ ನೀವು ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಿ ನೀವು ಸಹಕಾರ ಕೊಡ್ತಾ ಇದ್ದೀರಿ ಪಾಪ ಅವರೂ ನಾವು ರಾಜಕೀಯದಲ್ಲಿ ಬದುಕಿದೀವಿ ಅಂತ ತೋರಿಸ್ಬೇಕಲ್ಲ ಅದಕ್ಕೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಐ ವಿಶ್ ದೇಮ್ ಆಲ್ ದಿ ಬೆಸ್ಟ್ ಸರ್ ಜೆಡಿಎಸ್ ನ 13 ಜನ ಶಾಸಕರು ಜೆಡಿಎಸ್ ನ 13 ಜನ ಶಾಸಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರು 13 ಜನ ಕಾಂಗ್ರೆಸ್ ಗೆ ಬೆಂಬಲ ಕೊಡುವಂತದಾಗಿರಬಹುದು ಅಥವಾ ವಿಲೀನ ಆಗಬಹುದು ಆ ರೀತಿಯಲ್ಲಿ ಕೂಡ ಪ್ರಕ್ರಿಯೆಗಳು ನಡೆಯುತ್ತಿದವೆ ಅನ್ನುವಂತದ್ದು ತೆರೆಮರೆಯಲ್ಲಿ ಗೊತ್ತಿಲ್ಲಪ್ಪ ನಿಮ್ಮತ್ರನೇ ನಾನು ಕೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ನಾನು ಇನ್ನ ಯಾರು ಮಾತಾಡಿಲ್ಲ ಬಟ್ ಎಲ್ಲರೂ ನಮಗೆ ಪರಿಚಯಸ್ಥರು ಅಷ್ಟೇ 224 ಜನನು ಪರಿಚಯಸ್ಥರು ಎಲ್ಲರೂ ಪರಿಚಯಸ್ಥರು ಯಾರು ಪರಿಚಯ ಇಲ್ಲ ಎಲ್ಲರಿಗೂ ಪರಿಚಯ ಇದೆ ಎಲ್ಲರ ಜೊತೆನೂ ರಾಜಕೀಯವಾದ ಸಂಬಂಧ ಇಲ್ಲದೆ ಹೋದರೂ ವೈಯಕ್ತಿಕವಾದ ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತೀವಿ ಅವರು ನಮ್ಮ ಹತ್ರ ಬೆಳೆಸ್ಕೊಂಡಿರ್ತಾರೆ ಸೊ ಅವರ ಹೆಸರುಗಳಿಗೆ ಅವರ ಇದಕ್ಕೆ ನಾನು ಯಾಕೆ ಧಕ್ಕೆ ತರಲಿ ಸರ್ ಹೋದವರು ಕೆಲವರು ವಾಪಸ್ ಬಂದರೆ ಪಕ್ಷದ ಬಾಗಿಲು ಓಪನ್ ಆಗಿದೆಯಾ ಸರ್ ಹೋದವರು ಬಂದರೆ ರಾಜಕೀಯದಲ್ಲಿ ಏನು ಪರ್ಮನೆಂಟ್ ಇದೆ ರಾಜಕಾರಣದಲ್ಲಿ ಏನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ